ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಎಲ್ಲರಿಗೂ ಒಂದು ದೊಡ್ಡ ಸ್ಪಾಯ್ಲರ್ ವಾರ್ನಿಂಗ್ ಅನ್ನ ಕೊಟ್ಬಿಡ್ತೀನಿ. ಯಾರು ಇನ್ನೂ ಈ ಮೂವಿನ ನೋಡಿಲ್ವೋ ಅಂಥವ್ರು ಈ ವಿಡಿಯೋನ ಇಲ್ಲಿಗೆ ಸ್ಕಿಪ್ ಮಾಡ್ಬೋದು. ಇಲ್ಲ ಈ ವಿಡಿಯೋನ ನಾವು ನೋಡೋದಕ್ಕೆ ರೆಡಿ ಆಗಿದ್ದೀವಿ ಅಂದರೆ ಕಂಟಿನ್ಯೂ ಮಾಡ್ತಾ ಹೋಗಿ. ನಮ್ಮ ಈ ಅವತಾರ್ ದ ವೇ ಆಫ್ ವಾಟರ್ ಮೂವಿ ಕಂಪ್ಲೀಟ್ ಆಗಿ ಅಡ್ವೆಂಚರ್, ಆಕ್ಷನ್ ಹಾಗೆ ಮಿಸ್ಟರ್ ಇಂದ ಕೂಡಿದೆ. ನೀವೆಲ್ಲರೂ ಅವತಾರ್ ಮೂವಿಯ ಪಾರ್ಟ್ ಒನ್ ಅನ್ನು ನೋಡಿರ್ತೀರ ಅನ್ಕೊಂಡಿದ್ದೀನಿ. ನೋಡಿಲ್ಲ ಅಂದ್ರೆ ಕಮೆಂಟ್ ಮಾಡಿ, ಅದು ಕೂಡ ರೆಡಿ ಆಗಿದೆ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಸರಿ, ಈಗ ತುಂಬಾ ಟೈಮ್ ವೇಸ್ಟ್ ಮಾಡದೆ ನಮ್ಮ ಮೇನ್ ಸ್ಟೋರಿ ಕಡೆಗೆ ಹೋಗೋಣ. ನಾವು ಪಾರ್ಟ್ ಒನ್ ಅಲ್ಲಿ ನೋಡ್ದಂಗೆ ಜೇಕ್ಸ್ ಅಲ್ಲಿ ನಾವಿಸ್ಗಳ ಜೊತೆ ಸೇರಿ ಮನುಷ್ಯರ ವಿರುದ್ಧ ಯುದ್ಧ ಮಾಡಿ ಮನುಷ್ಯರನ್ನೆಲ್ಲ ಸೋಲಿಸ್ತಾನೆ. ಅಷ್ಟೇ ಅಲ್ಲ, ಮಿಲಿಟರಿಯ ಹೆಡ್ ಆಗಿದ್ದ ಕರ್ನಲ್ ನು ಕೂಡ ಸಾಯಿಸ್ತಾರೆ. ಹಾಗೆ ಆರ್ಡಿಎ ಆರ್ಗನೈಸೇಷನ್ ನ ಎಲ್ಲಾ ಜನರನ್ನ ಪ್ಯಾಂಡೋರದಿಂದ ಮತ್ತೆ ಭೂಮಿಗೆ ಕಳಿಸ್ತಾರೆ. ಆದ್ರೆ ನಾವಿಸ್ಗಳಿಗೆ ಸಪೋರ್ಟ್ ಮಾಡ್ತಿದ್ದ ಒಂದಷ್ಟು ಸೈಂಟಿಸ್ಟ್ ಗಳಿಗೆ ಅಲ್ಲೇ ಇರೋದಕ್ಕೆ ನಾವಿಸ್ಗಳು ಪರ್ಮಿಷನ್ ಅನ್ನ ಕೊಡ್ತಾರೆ. ಇದೆಲ್ಲ ಆದ್ಮೇಲೆ ಕೊನೆಯಲ್ಲಿ ಜೇಕ್ಸ್ ಅಲ್ಲಿ ಪರ್ಮನೆಂಟ್ ಆಗಿ ಒಬ್ಬ ನಾವಿ ಆಗೋಗ್ತಾನೆ. ಅಂದ್ರೆ ಅವನ ಕಂಪ್ಲೀಟ್ ಆತ್ಮ ಅವತಾರ್ ಬಾಡಿ ಒಳಗಡೆ ಬಂದಿರುತ್ತೆ. ಇಲ್ಲಿಂದ ಈ ಬ್ಯೂಟಿಫುಲ್ ಆಗಿರುವಂತ ಪಾರ್ಟ್ ಟು ಕತೆ ಶುರು ಆಗುತ್ತೆ. ಜೇಕ್ಸ್ ಅಲ್ಲಿ ಈಗ ಪ್ಯಾಂಡೋರದ ಟರೋಕ್ ಮುಕ್ತ ಆಗಿರೋದ್ರಿಂದ ನಾವಿಸ್ಗಳ ಲೀಡರ್ ಆಗ್ತಾನೆ. ಹಾಗೆ ಅವನು ನಿಟೇರಿನ ಮದುವೆ ಆಗ್ತಾನೆ. ಇದರಿಂದ ಅವನಿಗೆ ಅವನ ಮೊದಲನೇ ಮಗು ಹುಟ್ಟುತ್ತೆ. ಆ ಮಗುಗೆ ಅವನು ನಿಟೇಎಂ ಅಂತ ಹೆಸರನ್ನ ಇಡ್ತಾನೆ. ಮುಂದಿನ ಸೀನ್ ಅಲ್ಲಿ ನಮಗೆ ತೋರಿಸ್ತಾರೆ, ಪಾರ್ಟ್ ಒನ್ ಅಲ್ಲಿ ಅವತಾರ್ ಪ್ರಾಜೆಕ್ಟ್ ನ ಲೀಡರ್ ಇರ್ತಾಳಲ್ಲ ಗ್ರೇಸ್ ಆಗಸ್ಟಿನ್, ಅವಳ ಅವತಾರ್ ಬಾಡಿ ಪ್ರೆಗ್ನೆಂಟ್ ಆಗಿ ಆ ಬಾಡಿಯಲ್ಲಿ ಒಂದು ಮಗು ಹುಟ್ಟಿರುತ್ತೆ. ಯಾರಿಗೂ ಏನು ಕೂಡ ಅರ್ಥನೇ ಆಗೋದಿಲ್ಲ, ಯಾಕೆಂದ್ರೆ ಗ್ರೇಸ್ ಆಗಸ್ಟಿನ್ ಸತ್ತೋಗಿದ್ರು ಕೂಡ ಮಗು ಹೇಗೆ ಹುಟ್ಟಿದೆ ಅಂತ. ಈ ಮಗು ಹೇಗೆ ಹುಟ್ಟಿರ್ಬೋದು ಅನ್ನೋದನ್ನ ಈ ಮೂವಿಯ ಕೊನೆಯಲ್ಲಿ ಹೇಳ್ತೀನಿ. ಸೊ ಕೊನೆವರೆಗೂ ನೋಡಿ. ನಂತರ ಬಾಡಿಯಲ್ಲಿ ಇದ್ದ ಮಗು ಹುಟ್ಟುತ್ತೆ, ಅದೊಂದು ಹೆಣ್ಣು ಮಗು ಆಗಿರುತ್ತೆ. ಅದಕ್ಕೆ ಈಗ ತಂದೆ ತಾಯಿ ಯಾರು ಇಲ್ದೇ ಇರೋದ್ರಿಂದ ಜೇಕ್ಸ್ ಅಲ್ಲಿನೇ ಅಡಾಪ್ಟ್ ಮಾಡ್ಕೊಂಡು ಸಾಕೋದಕ್ಕೆ ಶುರು ಮಾಡ್ತಾನೆ. ಈಗ ಜೇಕ್ ಹಾಗೂ ನಿಟೇರಿಗೆ ಗ್ರೇಸ್ ಆಗಸ್ಟಿನ ಮಗಳನ್ನು ಸೇರಿ ಒಟ್ಟು ನಾಲ್ಕು ಜನ ಮಕ್ಕಳಿರ್ತಾರೆ. ಆ ಮಕ್ಕಳುಗಳ ಹೆಸರನ್ನೆಲ್ಲ ನಾವು ಮುಂದೆ ತಿಳ್ಕೊಳ್ಳೋಣ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದ್ರೆ, ಪಾರ್ಟ್ ಒನ್ ಅಲ್ಲಿ ನಾವಿಸ್ಗಳೆಲ್ಲ ಸೇರಿ ಮನುಷ್ಯರನ್ನ ಪ್ಯಾಂಡೋರದಿಂದ ಭೂಮಿಗೆ ಕಳಿಸ್ತಿರ್ತಾರಲ್ಲ, ಆ ಜನರಲ್ಲಿ ಒಂದು ಚಿಕ್ಕ ಮಗು ಕೂಡ ಇರುತ್ತೆ. ಆದ್ರೆ ಮಗುನ ಭೂಮಿಗೆ ಕಳಿಸೋದಕ್ಕಾಗೋದಿಲ್ಲ, ಯಾಕೆಂದ್ರೆ ಸ್ಲೀಪಿಂಗ್ ಚೇಂಬರ್ ಅಲ್ಲಿ ಮಲ್ಕೊಂಡು ಭೂಮಿಗೆ ಹೋಗೋಷ್ಟು ವಯಸ್ಸು ಆ ಮಗುಗೆ ಆಗಿರ್ಲಿಲ್ಲ ಅಂತ. ಈ ಮಗು ಯಾರ್ದು ಅಂತ ನಮ್ಗೆ ಮುಂದೆ ಗೊತ್ತಾಗುತ್ತೆ. ಅಲ್ಲಿದ್ದ ಸೈಂಟಿಸ್ಟ್ ಗಳೆಲ್ಲ ಸೇರಿ ಆ ಮಗುಗೆ ಸ್ಪೈಡರ್ ಸೊಕೋರು ಅಂತ ಹೆಸರನ್ನ ಇಡ್ತಾರೆ. ಸ್ಪೈಡರ್ ಸೊಕೋರಗೂ ಕೂಡ ಫ್ಯಾಮಿಲಿ ಇಲ್ದೇ ಇರೋದ್ರಿಂದ ಜೇಕ್ಸ್ ಅಲ್ಲಿ ಹಾಗೂ ನಿಟೇರಿ ಮಕ್ಕಳ ಜೊತೆನೆ ಆಟ ಆಡ್ತಾ ಅವ್ರ ಜೊತೆನೆ ಬೆಳೀತಾ ಅವರ ಫ್ಯಾಮಿಲಿ ಇಲ್ಲಿ ಒಬ್ಬನಾಗಿರ್ತಾನೆ. ಆದ್ರೆ ನಿಟೇರಿಗೆ ಮಾತ್ರ ಈ ಸ್ಪೈಡರ್ ಸೊಕೋರನ ಕಂಡ್ರೆ ಆಗೋದಿಲ್ಲ. ಅದಕ್ಕೆ ಕಾರಣ ಏನಂತನೂ ಕೂಡ ನಮ್ಗೆ ಮುಂದೆನೆ ಗೊತ್ತಾಗೋದು. ಈಗ ನಾವು ಜೇಕ್ ಹಾಗೂ ನಿಟೇರಿ ಮಕ್ಕಳ ಹೆಸರನ್ನ ನೋಡೋಣ. ಇವನು ಮೊದಲನೇ ಮಗ ನಿಟೇಎಂ, ಎರಡನೇ ಮಗ ಲೋಕ್, ಮೂರನೇ ಮಗಳು ಟೂಕ್, ಹಾಗೆ ಇವಳು ಗ್ರೇಸ್ ಆಗಸ್ಟಿನ ಮಗಳು, ಇವಳ ಹೆಸರು ಕಿರಿ ಅಂತ. ಹೀಗೆ ಜೇಕ್ ಹಾಗೂ ಅವನ ಫ್ಯಾಮಿಲಿ ಅವರೆಲ್ಲ ತುಂಬಾ ಸಂತೋಷದಿಂದ ಪ್ಯಾಂಡೋರದಲ್ಲಿ ಜೀವನ ಕಳಿತಿರ್ಬೇಕಾದ್ರೆ ಒಂದು ದಿನ ನೋಡ್ತಾರೆ, ತುಂಬಾ ವರ್ಷಗಳ ನಂತರ ಮನುಷ್ಯರು ಮತ್ತೆ ಪ್ಯಾಂಡೋರಗೆ ಹಿಂದಿರುಗಿ ಬರ್ತಿರ್ತಾರೆ, ಅದು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ. ಹೀಗೆ ಅವರು ಬರ್ತಿದ್ದಂಗೆನೆ ಅವರ ಸ್ಪೇಸ್ಶಿಪ್ ಗಳನ್ನೆಲ್ಲ ಕಾಡಿನ ಮಧ್ಯದಲ್ಲೇ ಲ್ಯಾಂಡ್ ಮಾಡಿದ್ರಿಂದ ಆ ಕಾಡೆ ಅರ್ಧಕ್ಕರ್ಧ ನಾಶ ಆಗಿ ಹೋಗುತ್ತೆ. ನಂತರ ಜಾಗನೆಲ್ಲ ಕ್ಲೀನ್ ಮಾಡಿ ಅವರು ವಾಸ ಮಾಡೋದಕ್ಕೆ ಬಿಲ್ಡಿಂಗ್ ಗಳನ್ನ ಕಟ್ಟೋದಕ್ಕೆ ಶುರು ಮಾಡ್ತಾರೆ. ಹೀಗೆ ಕಾಡು ಸರ್ವ ನಾಶ ಆಗ್ತಿರೋದನ್ನ ನೋಡಿ ನಿಟೇರಿ ಹಾಗೂ ಜೇಕ್ ತುಂಬಾನೇ ದುಃಖ ಪಡ್ತಾರೆ. ನಂತರ ನಮ್ಗೆ ಮುಂದಿನ ಸೀನ್ ಅಲ್ಲಿ ತೋರಿಸ್ತಾರೆ, ಪಾರ್ಟ್ ಒನ್ ಅಲ್ಲಿ ನಿಟೇರಿ ಕರ್ನಲ್ ನ ಸಾಯಿಸಿರ್ತಾಳಲ್ಲ, ಆ ಕರ್ನಲ್ ಗೆ ಈಗ ಒಂದು ಅವತಾರ್ ಬಾಡಿ ಒಳಗಡೆ ಎಚ್ಚರ ಆಗುತ್ತೆ. ಇದೆಲ್ಲ ಹೇಗೆ ಸಾಧ್ಯ ಆಯ್ತು ಅಂತ ನಾವು ಯೋಚನೆ ಮಾಡ್ತಿರ್ಬೇಕಾದ್ರೆ ಮುಂದಿನ ಸೀನ್ ಅಲ್ಲಿ ಅದಕ್ಕೆ ನಮ್ಗೆ ಉತ್ತರ ಸಿಕ್ಬಿಡುತ್ತೆ. ಅದೇನಂದ್ರೆ, ಈ ಆರ್ಡಿಎ ಆರ್ಗನೈಸೇಷನ್ ನ ಸೈಂಟಿಸ್ಟ್ ಗಳು ಒಂದಷ್ಟು ಸೋಲ್ಜರ್ಸ್ ಗಳ ಮೆಮೊರಿಯನ್ನ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ. ಯಾವಾಗ ಸೋಲ್ಜರ್ಸ್ ಗಳು ಸತ್ತೋದ್ರು ಅವರ ಡಿಎನ್ಎ ಜೊತೆ ನಾವಿಸ್ಗಳ ಡಿಎನ್ಎ ನ ಮಿಕ್ಸ್ ಮಾಡಿ ಒಂದಷ್ಟು ಅವತಾರ್ ಬಾಡೀಸ್ ಗಳನ್ನ ಕ್ರಿಯೇಟ್ ಮಾಡ್ತಾರೆ. ನಂತರ ಇವರು ಕಲೆಕ್ಟ್ ಮಾಡ್ಕೊಂಡಿರ್ತಾರಲ್ಲ ಮೆಮೊರಿಯನ್ನ, ಅದನ್ನ ಅವತಾರ್ ಬಾಡಿಗಳಲ್ಲಿ ಹಾಕ್ತಾರೆ. ಹೀಗೆ ಆ ಸೋಲ್ಜರ್ಸ್ ಗಳೆಲ್ಲ ಸತ್ತೋಗಿದ್ರು ಕೂಡ ಅವತಾರ್ ಬಾಡಿಯಲ್ಲಿ ಮತ್ತೊಂದ್ಸಲ ಜೀವನ ತಗೊಳ್ತಾರೆ. ಈ ಸೋಲ್ಜರ್ಸ್ ಗಳಲ್ಲಿ ಕರ್ನಲ್ ಕೂಡ ಇದ್ದ, ಆದ್ರಿಂದ ಈಗ ಅವನಿಗೆ ಒಂದು ಅವತಾರ್ ಬಾಡಿಯಲ್ಲಿ ಎಚ್ಚರ ಆಗಿರೋದು. ನಂತರ ಈ ಅವತಾರ್ ಬಾಡಿಯಲ್ಲಿ ಇದ್ದ ಸೋಲ್ಜರ್ಸ್ ಗಳೆಲ್ಲ ಡಿಸೈಡ್ ಮಾಡ್ತಾರೆ, ನಮ್ಗೆ ನಂಬಿಕೆ ದ್ರೋಹ ಮಾಡಿ ನಮ್ಮ ಸಾವಿಗೆಲ್ಲ ಕಾರಣ ಆಗಿರೋ ಜೇಕ್ಸ್ ಅಲ್ಲಿನ ಸುಮ್ನ ಬಿಡಬಾರ್ದು, ಅವನನ್ನ ಸಾಯಿಸ್ಲೇಬೇಕು ಅಂತ. ಈ ತರ ಡಿಸೈಡ್ ಮಾಡಿ ಈ ಸೋಲ್ಜರ್ಸ್ ಗಳೆಲ್ಲ ಒಂದು ಸ್ಪೇಸ್ ಶಿಪ್ ನಲ್ಲಿ ಪ್ಯಾಂಡೋರ್ ಕಡೆಗೆ ಹೋಗ್ತಿರ್ತಾರೆ. ಈ ಸೋಲ್ಜರ್ಸ್ ಗಳನ್ನೆಲ್ಲ ಲೀಡ್ ಮಾಡ್ತಿರೋದು ಈ ಮೂವಿಯ ಮೇನ್ ವಿಲನ್ ಕರ್ನಲ್ಲೇ. ಈ ಕಡೆ ಪ್ಯಾಂಡೋರದಲ್ಲಿ ತೋರಿಸ್ತಾರೆ, ಜೇಕ್ ಹಾಗೂ ನಾವಿಸ್ ಗಳೆಲ್ಲ ಸೇರಿ ಮನುಷ್ಯರು ಅನ್ಆಪ್ಟೇನಿಯಂಗೋಸ್ಕರ ಮೈನಿಂಗ್ ಮಾಡದಿರೋ ರೀತಿ ನೋಡ್ಕೋತಿರ್ತಾರೆ. ಮೈನಿಂಗ್ ಅನ್ನ ಮಾಡಿದ್ರು ಕೂಡ ಹೇಗಾದ್ರೂ ಮಾಡಿ ಆ ಕೆಲಸನೆಲ್ಲ ಸರ್ವ ನಾಶ ಮಾಡ್ತಿರ್ತಾರೆ. ಮುಂದಿನ ಸೀನ್ ನಲ್ಲಿ ಕಿರಿ ಸೈಂಟಿಸ್ಟ್ ಗಳ ಲ್ಯಾಬ್ ಗೆ ಬಂದು ಅವಳ ತಾಯಿ ಗ್ರೇಸ್ ಆಗಸ್ಟಿನ್ ಅವತಾರ್ ಬಾಡಿನ ನೋಡಿ ತುಂಬಾ ಖುಷಿ ಪಡ್ತಾಳೆ. ಅಂದ್ರೆ ಅವಳಿಗೆ ಗೊತ್ತು ಅವಳ ಸ್ವಂತ ತಾಯಿ ಗ್ರೇಸ್ ಆಗಸ್ಟಿನ್ ಅಂತ. ಈ ಕಡೆ ಕರ್ನಲ್ ಹಾಗೂ ಅವನ ಸೋಲ್ಜರ್ಸ್ ಗಳೆಲ್ಲ ಸೇರಿ ಪ್ಯಾಂಡೋರದಲ್ಲಿರೋ ಮನುಷ್ಯರ ಬೇಸ್ ಗೆ ಬಂದು ತಲುಪ್ತಾರೆ. ಅಲ್ಲಿದ್ದಂತ ಲೇಡಿ ಮಿಲಿಟರಿ ಹೆಡ್ ಕರ್ನಲ್ ಗೆ ಹೇಳ್ತಾರೆ, ಜೇಕ್ಸ್ ಅಲ್ಲಿ ನಾವಿಸ್ ಗಳ ಜೊತೆ ಸೇರಿ ನಾವ್ ಏನೇ ಕೆಲಸ ಮಾಡಿದ್ರು ಅದಕ್ಕೆ ಅಡ್ಡ ಆಗ್ತಿದ್ದಾನೆ, ಎಷ್ಟೋ ನಮ್ಮ ಕೆಲಸಗಳನ್ನೆಲ್ಲ ಸರ್ವ ನಾಶ ಮಾಡಿಬಿಟ್ಟಿದ್ದಾನೆ. ಆದ್ರಿಂದ ಈಗ ನಮ್ಮ ಫಸ್ಟ್ ಪ್ರಯಾರಿಟಿ ಏನಂತಂದ್ರೆ ಜೇಕ್ಸ್ ಅಲ್ಲಿನ ಹೇಗಾದ್ರೂ ಮಾಡಿ ಸಾಯಿಸಬೇಕು ಅಂತ. ಕರ್ನಲ್ಗೂ ಕೂಡ ಇದೇ ಬೇಕಾಗಿರೋದ್ರಿಂದ ಆ ಕೆಲಸಕ್ಕೆ ಆರಾಮಾಗಿ ಒಪ್ಕೋತಾನೆ. ಹೀಗೆ ಒಂದು ದಿನ ಜೇಕ್ ನ ಮಕ್ಕಳು ಹಾಗೆ ಸ್ಪೈಡರ್ ಕಾಡಿನಲ್ಲೆಲ್ಲ ಓಡಾಡ್ತಿರ್ತಾರೆ. ಅದೇ ಕಾಡಿಗೆ ಅದೇ ಸಮಯಕ್ಕೆ ಕರ್ನಲ್ ಹಾಗೂ ಅವನ ಸೋಲ್ಜರ್ಸ್ ಗಳೆಲ್ಲ ಬಂದು ಕಾಡಿನಲ್ಲ ಹುಡ್ಕೋದಕ್ಕೆ ಶುರು ಮಾಡ್ತಾರೆ, ಜೇಕ್ಸ್ ಅಲ್ಲಿ ಅಲ್ಲೆಲ್ಲಾದ್ರೂ ಸಿಗ್ತಾನ ಅಂತ. ಆದ್ರೆ ಇದ್ರ ಬಗ್ಗೆ ಮಕ್ಕಳಿಗೆ ಏನು ಕೂಡ ಗೊತ್ತಿರಲಿಲ್ಲ, ಆದ್ರಿಂದ ಅವರು ಅವ್ರ ಪಾಡಿಗೆ ಅವರು ಓಡಾಡ್ತಿರ್ತಾರೆ. ಹೀಗೆ ಇವರೆಲ್ಲ ಓಡಾಡ್ತಿರ್ಬೇಕಾದ್ರೆ ಸೋಲ್ಜರ್ಸ್ ಗಳೆಲ್ಲ ಸೇರಿ ಆ ಮಕ್ಕಳನ್ನ ಹಿಡಿದ್ ಬಿಡ್ತಾರೆ. ನಂತರ
ನಂತರ ಕಿರಿ ಹಾಗೂ ಲೋಕ್ನ ಕೈಯಲ್ಲಿದ್ದ ಐದು ಫಿಂಗರ್ಸ್ ಗಳನ್ನ ನೋಡಿ ಅರ್ಥ ಮಾಡ್ಕೋತಾರೆ, ಇವರು ಕಂಪ್ಲೀಟ್ ಆಗಿ ನಾವೇ ಅಲ್ಲ ನಮ್ಮ ತರನೇ ಹಾಫ್ ಬ್ರೀಡ್ಗಳು ಅಂತ. ಅಂದ್ರೆ ಇವರಿಗೆಲ್ಲ ಹೆಚ್ಚು ಸಮಯ ಏನು ಬೇಕಾಗಲಿಲ್ಲ ಇವರೆಲ್ಲ ಜೇಕ್ಸ್ ಅಲ್ಲಿ ಮಕ್ಕಳು ಅಂತ ತಿಳ್ಕೊಳ್ಳೋದಕ್ಕೆ. ಆದ್ರೆ ಸ್ಪೈಡರ್ ಸಕೋರ್ನ ನೋಡಿ ಕರ್ನಲ್ ಗುರುತಿಡ್ತಾನೆ ಇವನು ಬೇರೆ ಯಾರು ಅಲ್ಲ ಮೈಲ್ಸ್ ಕ್ವೆರಿಚ್ ಅಂತ. ಅಂದ್ರೆ ಸ್ಪೈಡರ್ ಸಕೋರೋ ಬೇರೆ ಯಾರು ಅಲ್ಲ ಕರ್ನಲ್ನ ಸ್ವಂತ ಮಗನೇ. ಇದು ಸ್ಪೈಡರ್ಗೂ ಕೂಡ ಗೊತ್ತಿರುತ್ತೆ, ಆದ್ರೆ ಅವನಿಗೆ ಅವನ ತಂದೆನ ಕಂಡ್ರೆ ಇಷ್ಟ ಇರೋದಿಲ್ಲ. ಯಾಕೆಂದ್ರೆ ಅವನಿಗೆ ಗೊತ್ತಿತ್ತು ಅವನ ತಂದೆ ತುಂಬಾ ದೊಡ್ಡ ಕೆಟ್ಟ ಮನುಷ್ಯ ಅಂತ. ಈ ಕರ್ನಲ್ ಹಾಗೂ ಅವನ ಜನರಿಗೆ ಗೊತ್ತಿತ್ತು ಜೇಕ್ಸ್ ಅಲ್ಲಿ ಹಾಗೂ ನಿಟೇರಿ ಅವರ ಮಕ್ಕಳನ್ನ ಹುಡ್ಕೊಂಡು ಇಲ್ಲಿಗೆ ಬಂದೇ ಬರ್ತಾರೆ ಅಂತ. ಆಗ ಬೇಕಾದ್ರೆ ನಾವು ಅವರನ್ನ ಸಾಯಿಸಬಹುದು ಅಂತ ಮಕ್ಕಳನ್ನ ಕಟ್ಟಾಕಿ ಅಲ್ಲೇ ಕಾಯ್ತಾ ಕುಂತ್ಕೋತಾರೆ. ತುಂಬಾ ಸಮಯದ ನಂತರ ಜೇಕ್ ಹಾಗೂ ನಿಟೇರಿ ಸೈಲೆಂಟ್ ಆಗಿ ಬಂದು ಆ ಸೋಲ್ಜರ್ಸ್ ಗಳ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಮಕ್ಕಳನ್ನು ಕೂಡ ಹೇಗೋ ಕಷ್ಟಪಟ್ಟು ಅವರ ಕೈಯಿಂದ ಬಿಡಿಸ್ಕೊಂಡು ಬರ್ತಾರೆ. ಇದರಿಂದ ಜೇಕ್ಸ್ ಅಲ್ಲಿ ನಿಟೇರಿ ಹಾಗೂ ಅವರ ಮಕ್ಕಳೆಲ್ಲ ಸೇರಿ ಅಲ್ಲಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ. ಆದ್ರೆ ಸ್ಪೈಡರ್ ಸಕೋರೋ ಅಲ್ಲೇ ಉಳ್ಕೊಬಿಡ್ತಾನೆ. ಆದ್ರಿಂದ ಕರ್ನಲ್ ಅವನನ್ನೇ ಕರ್ಕೊಂಡು ಅಲ್ಲಿಂದ ಅವನು ಕೂಡ ಹೊರಟೋಗ್ತಾನೆ. ನಂತರ ನಮಗೆ ಮುಂದಿನ ಸೀನ್ನಲ್ಲಿ ಜೇಕ್ ಹಾಗೂ ನಿಟೇರಿ ಮಾತಾಡ್ತಿರೋದನ್ನ ತೋರಿಸ್ತಾರೆ. ಜೇಕ್ ನಿಟೇರಿಗೆ ಹೇಳ್ತಿರ್ತಾನೆ, ಆ ಕರ್ನಲ್ ಹಾಗೂ ಅವನ ಜನರೆಲ್ಲ ಬಂದಿರೋದು ನಮ್ಮ ಫ್ಯಾಮಿಲಿಯವರನ್ನ ಸಾಯಿಸೋದಕ್ಕೇನೆ. ಈಗ ಸ್ಪೈಡರ್ ಸಕೋರ್ನು ಕೂಡ ಅವ್ರ ಜೊತೆನೇ ಇದ್ದಾನೆ. ಅವನೇನಾದ್ರೂ ನಾವೆಲ್ಲಿದ್ದೀವಿ ಅಂತ ಬಾಯ್ ಬಿಟ್ಬಿಟ್ರೆ ಆ ಜನರೆಲ್ಲ ಬಂದು ನಮ್ಮ ಫ್ಯಾಮಿಲಿಯವರನ್ನ ಸಾಯಿಸ್ಬಿಡ್ತಾರೆ. ಆದ್ರಿಂದ ಈ ಜಾಗನ ಬಿಟ್ಟು ನಾವು ಹೋಗೋದೇ ಒಳ್ಳೇದು ಅಂತ ಅಂದಾಗ ನಿಟೇರಿ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನಾನು ನನ್ನ ಜನರನ್ನ ಹಾಗೆ ಈ ಕಾಡನ್ನ ಬಿಟ್ಟು ಎಲ್ಲಿಗೂ ಕೂಡ ಬರೋದಿಲ್ಲ ಅಂತ. ನಾವೇನಾದ್ರೂ ಇಲ್ಲೇ ಇದ್ರೆ ಕರ್ನಲ್ ಹಾಗೂ ಅವನ ಜನರೆಲ್ಲ ಬಂದು ನಮ್ಮ ಜೊತೆ ನಮ್ಮ ಜನರನ್ನು ಕೂಡ ಸಾಯಿಸ್ಬಿಡ್ತಾರೆ. ನಮ್ಮ ಜನರೆಲ್ಲ ಸೇಫ್ ಆಗಿರ್ಬೇಕು ಅಂದ್ರೆ ನಾವಿಲ್ಲಿಂದ ಹೋಗೋದೇ ಒಳ್ಳೇದು ಅಂತ ಅಂದಾಗ ನಿಟೇರಿನೂ ಕೂಡ ಅದಕ್ಕೆ ಒಪ್ಕೋತಾಳೆ. ಈ ಕಡೆ ಸ್ಪೈಡರ್ ಸಕೋರ್ನ ಕರ್ಕೊ ಬಂದಿರ್ತಾರಲ್ಲ, ಆದ್ರಿಂದ ಆ ಲೇಡಿ ಜನರಲ್ ಅವನಿಗೆ ತುಂಬಾ ಟಾರ್ಚರ್ ಮಾಡ್ತಿರ್ತಾಳೆ. ಜೇಕ್ಸ್ ಅಲ್ಲಿ ಎಲ್ಲಿದ್ದಾನೆ ಅಂತ ಹೇಳು, ನಿನ್ನ ಇಲ್ಲಿಂದ ಬಿಟ್ಟು ಕಳಿಸ್ತೀವಿ ಅಂತ. ಆದ್ರೆ ಅವನು ಏನು ಕೂಡ ಹೇಳ್ತಿರೋದಿಲ್ಲ. ಅವನಿಗೆ ಕೊಡ್ತಿರೋಂತ ಟಾರ್ಚರ್ ಅನ್ನ ನೋಡೋಕಾಗದೆ ಕರ್ನಲ್ ಬಂದು ಆ ಮಷೀನ್ ಅನ್ನ ಆಫ್ ಮಾಡ್ತಾನೆ. ನಂತರ ಜನರಲ್ ಹತ್ರ ಪರ್ಮಿಷನ್ ಅನ್ನ ತಗೋತಾನೆ, ನಾನು ಸ್ಪೈಡರ್ ಹತ್ರ ಸಪರೇಟ್ ಆಗಿ ಮಾತಾಡ್ ನೋಡ್ತೀನಿ ಅಂತ. ಅದಕ್ಕೆ ಆ ಜನರಲ್ ಕೂಡ ಸರಿ ಅಂತ ಒಪ್ಕೋತಾರೆ. ನಂತರ ಸ್ಪೈಡರ್ ನ ಒಂದು ರೂಮ್ ನಲ್ಲಿ ಕೂಡ ಹಾಕಿರ್ಬೇಕಾದ್ರೆ ಅಲ್ಲಿಗೆ ಕರ್ನಲ್ ಬಂದು ಹೇಳ್ತಾನೆ, ನನಗೆ ಗೊತ್ತು ನಿನ್ ಜೇಕ್ಸ್ ಅಲ್ಲಿ ಎಲ್ಲಿದ್ದಾನೆ ಅಂತ ಹೇಳೋದಿಲ್ಲ ಅಂತ. ನೀನು ನನಗೆ ಯಾವ ಸಹಾಯನೂ ಮಾಡಬೇಡ, ಆದ್ರೆ ನಾನು ಹೋಗುವಂತ ಜಾಗದಲ್ಲಿ ನೀನಿರು, ಆಗ ನಿನಗೆ ಯಾರು ಟಾರ್ಚರ್ ಕೊಡದೇ ಇರೋ ರೀತಿ ನಾನು ನೋಡ್ಕೋತೀನಿ ಅಂದಾಗ ಅದಕ್ಕೆ ಸ್ಪೈಡರ್ ಕೂಡ ಒಪ್ಕೋತಾನೆ. ಮುಂದಿನ ಸೀನ್ ಕಡೆಗೆ ಬಂದ್ರೆ ಜೇಕ್ ನಾವಿಸ್ ಗಳಿಗೆ ಒಬ್ಬ ಹೊಸ ಲೀಡರ್ ಅನ್ನ ಮಾಡಿ ಅವನ ಫ್ಯಾಮಿಲಿಯನ್ನ ಕರ್ಕೊಂಡು ಅಲ್ಲಿಂದ ದೂರ ಹೋಗೋದಕ್ಕೆ ಶುರು ಮಾಡ್ತಾನೆ. ರಾತ್ರಿ ಹಗಲು ಅನ್ನೋದನ್ನ ನೋಡದೆ ಚಂಡಮಾರುತಗಳನ್ನೆಲ್ಲ ದಾಟಿ ಕೊನೆಗೆ ಒಂದು ದ್ವೀಪದ ಕಡೆಗೆ ಬರ್ತಾರೆ. ಈ ದ್ವೀಪದಲ್ಲಿ ವೆಟ್ಕಾನ್ ಅನ್ನೋ ಜನಾಂಗದ ನಾವಿಸ್ ಗಳು ವಾಸ ಮಾಡ್ತಾರೆ. ಇಲ್ಲಿ ಮತ್ತೊಂದು ಇಂಪಾರ್ಟೆಂಟ್ ಆದ ವಿಷಯ ಏನಂದ್ರೆ ಕಾಡಿನಲ್ಲಿ ವಾಸ ಮಾಡುವಂತ ನಾವಿಸ್ ಗಳನ್ನ ಒಮಾಟ್ಕಾನ್ ಅಂತ ಕರೀತಾರೆ. ಅದೇ ನೀರಿನಲ್ಲಿ ಹಾಗೆ ಸಮುದ್ರದ ದಡದಲ್ಲಿ ವಾಸ ಮಾಡುವಂತ ನಾವಿಸ್ ಗಳಿಗೆ ವೆಟ್ಕಾನ್ ಅಂತ ಕರೀತಾರೆ. ಈ ವೆಟ್ಕಾನ್ ನಾವಿಸ್ ಗಳು ಒಮಾಟ್ಕಾನ್ ನಾವಿಸ್ ಗಳಿಗಿಂತ ತುಂಬಾನೇ ಡಿಫ್ರೆಂಟ್ ಆಗಿರ್ತಾರೆ. ಎಕ್ಸಾಂಪಲ್ ಹೇಳಬೇಕು ಅಂತಂದ್ರೆ ಇವರ ಮೈ ಬಣ್ಣ ಲೈಟ್ ಗ್ರೀನ್ ಕಲರ್ ಇರುತ್ತೆ, ಹಾಗೆ ಇವರ ಬಾಡಿ ಸ್ಟ್ರಕ್ಚರ್ ಕೂಡ ನೀರಿನಲ್ಲಿ ಈಜೋದಕ್ಕೆ ಸಹಾಯ ಆಗೋ ರೀತಿನೇ ಇರುತ್ತೆ. ಅಂದ್ರೆ ಇವರ ಕೈ ಹಾಗೂ ಬಾಲ ಮೀನಿನ ರೀತಿ ಇರುತ್ತೆ. ಈ ದ್ವೀಪದ ನಾವಿಸ್ ಗಳ ಲೀಡರ್ನ ಹೆಸರು ತೊನೋವಾರಿ ಅಂತ, ಹಾಗೆ ಅವರ ವೈಫ್ ರೊನಾಲ್, ಇವರಿಬ್ಬರ ಮಕ್ಕಳು ಅನುಂಗ್ ಹಾಗೂ ಸಿರೇಯ. ಲೀಡರ್ ಆಗಿರೋ ತೊನೋವಾರಿ ಕೇಳ್ತಾರೆ ಟೊರೋಕ್ ಮಕ್ಕಳು ಜೇಕ್ಸ್ ಅಲ್ಲಿ ಇಲ್ಲಿಗೆ ಬಂದಿರೋದಕ್ಕೆ ಕಾರಣ ಏನು ಅಂತ. ಅದಕ್ಕೆ ಅವನು ಹೇಳ್ತಾನೆ, ಮನುಷ್ಯರಿಂದ ನನ್ನ ಫ್ಯಾಮಿಲಿ ಅವರಿಗೆ ತೊಂದರೆ ಇದೆ, ಈ ಜಾಗದ ಬಗ್ಗೆ ಮನುಷ್ಯರಿಗೆ ಗೊತ್ತಿಲ್ಲ, ಆದ್ರಿಂದ ನನ್ನ ಫ್ಯಾಮಿಲಿ ಅವ್ರನ್ನೆಲ್ಲ ಕರ್ಕೊಂಡು ಇಲ್ಲಿಗೆ ಬಂದಿದ್ದೀನಿ, ಇನ್ಮೇಲಿಂದ ನಿಮ್ಮ ಸಂಸ್ಕೃತಿನ ಕಲ್ತ್ಕೊಂಡು ನಿಮ್ ಜೊತೆನೆ ಇರ್ತೀವಿ ಅಂತ ಅಂದಾಗ ಅವರು ಹೇಳ್ತಾರೆ, ನೀವು ಕಾಡಿನವರು, ನೀರಿನಲ್ಲಿ ವಾಸ ಮಾಡೋದಕ್ಕೆ ನಿಮ್ ಕೈಲಿ ಆಗುದಿಲ್ಲ ಅಂತ, ಅದಕ್ಕೆ ನಾವು ಅದನ್ನೆಲ್ಲ ಕಲಿಬೇಕು ಅಂತಿದ್ದೀವಿ ಅಂತ ಜೇಕ್ ಹೇಳ್ತಾನೆ. ನಮ್ಮನ್ನ ನಂಬ್ಕೊಂಡು ಬಂದಿರೋರ್ಗೆ ನಿರಾಸೆ ಮಾಡಬಾರ್ದು ಅಂತ. ಅದಕ್ಕಿಂತ ಹೆಚ್ಚಾಗಿ ಜೇಕ್ಸ್ ಅಲ್ಲಿ ಒಬ್ಬ ಟರುಕ್ ಮುಕ್ತ ಆಗಿರೋದ್ರಿಂದ ಅವರೆಲ್ಲರಿಗೂ ಅಲ್ಲೇ ವಾಸ ಮಾಡೋದಕ್ಕೆ ಪರ್ಮಿಷನ್ ಅನ್ನ ಕೊಡ್ತಾರೆ. ಜೇಕ್ಸ್ ಅಲ್ಲಿ ಹಾಗೂ ಅವನ ಫ್ಯಾಮಿಲಿ ಅವರು ಬಂದಿರೋದು ಯಾವ ವೆಟ್ಕನ್ಗೂ ಕೂಡ ಇಷ್ಟ ಇರೋದಿಲ್ಲ, ಆದ್ರೆ ಸಿರೇಯ ಹಾಗಲ್ಲ, ಅವರೆಲ್ಲ ಬಂದಿರೋದಕ್ಕೆ ಖುಷಿ ಪಡ್ತಾಳೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಲೋಕ್ನ ತುಂಬಾ ಇಷ್ಟಪಡ್ತಾಳೆ. ನಂತರ ಜೇಕ್ ಹಾಗೂ ಅವನ ಫ್ಯಾಮಿಲಿ ಅವರು ವಾಸ ಮಾಡೋದಕ್ಕೆ ಒಂದು ಜಾಗನು ಕೂಡ ತೋರಿಸ್ತಾರೆ. ಮಾರನೇ ದಿನದಿಂದಾನೇ ಅವರೆಲ್ಲ ಜೇಕ್ನ ಫ್ಯಾಮಿಲಿ ಅವರಿಗೆ ಹೇಳ್ಕೊಡೋದಕ್ಕೆ ಶುರು ಮಾಡ್ತಾರೆ, ಹೇಗೆ ನೀರಿನಲ್ಲಿ ಈಜೋದು, ಹೆಚ್ಚು ಹೊತ್ತು ಉಸಿರಾಡದೆ ನೀರಿನಲ್ಲಿ ಹೇಗಿರೋದು ಅಂತೆಲ್ಲ. ಹಾಗೆ ಸಮುದ್ರದ ಒಂದಷ್ಟು ಜೀವಿಗಳನ್ನ ತೋರಿಸಿ ಅವುಗಳ ಜೊತೆ ಬಾಂಡ್ ಅನ್ನು ಹೇಗೆ ಕ್ರಿಯೇಟ್ ಮಾಡೋದು, ಬಾಂಡ್ ಅನ್ನ ಕ್ರಿಯೇಟ್ ಮಾಡಿದ್ಮೇಲೆ ಹೇಗೆ ಅವುಗಳನ್ನ ಕಂಟ್ರೋಲ್ ಮಾಡೋದು ಎಲ್ಲಾನು ಕೂಡ ಹೇಳ್ಕೊಡ್ತಾರೆ. ಎಲ್ಲರೂ ನೀರಿನಲ್ಲಿ ಉಸಿರಾಡೋದಕ್ಕೆ ತುಂಬಾ ಕಷ್ಟಪಡ್ತಿದ್ರೆ ಈ ಕಡೆ ಕಿರಿ ಯಾವುದೇ ತೊಂದರೆ ಇಲ್ಲದಂಗೆ ನೀರಿನಲ್ಲಿ ಆರಾಮಾಗಿ ಉಸಿರಾಡ್ತಿರ್ತಾಳೆ. ಇಲ್ಲಿಂದ ನಮಗೆ ಗೊತ್ತಾಗ್ತಾ ಹೋಗುತ್ತೆ ಕಿರಿ ಸಾಮಾನ್ಯವಾದ ಹುಡುಗಿ ಅಲ್ಲ, ಅವಳಲ್ಲಿ ದೈವಿಕ ಶಕ್ತಿಗಳೆಲ್ಲ ಇವೆ ಅಂತ. ಮೂವಿಯ ಮೊದಲಲ್ಲೇ ನಾನು ಹೇಳ್ದಂಗೆ ಈ ಕಿರಿ ಹೇಗೆ ಹುಟ್ಟಿದಾಳೆ ಅನ್ನೋದು ಯಾರಿಗೂ ಕೂಡ ಗೊತ್ತಿಲ್ಲ, ಅದೊಂದು ಮಿಸ್ಟರಿ ಹಾಗೆ ಉಳಿದಿರುತ್ತೆ. ಈ ಕಡೆ ಕರ್ನಲ್ ಸ್ಪೈಡರ್ ನ ಕರ್ಕೊಂಡು ಅವನ ಜನರ ಜೊತೆ ಇಕ್ರನ್ ಗಳಿರುವಂತ ಜಾಗಕ್ಕೆ ಬರ್ತಾನೆ. ಯಾಕೆಂದ್ರೆ ಅವುಗಳನ್ನ ಹಿಡಿಯೋದಕ್ಕೆ ನಾವು ಪ್ಯಾಂಡೋರಾದಲ್ಲಿ ಓಡಾಡೋದಕ್ಕೆ ಅವು ಸಹಾಯ ಮಾಡ್ತವೆ ಅಂತ. ಹೇಗೋ ಕಷ್ಟಪಟ್ಟು ಕರ್ನಲ್ ಹಾಗೂ ಅವನ ಜನರೆಲ್ಲ ಸೇರಿ ಒಂದೊಂದು ಇಕ್ರನ್ ಗಳನ್ನ ಹಿಡಿದು ಅವುಗಳ ಜೊತೆ ಬಾಂಡ್ ಅನ್ನ ಮಾಡ್ತಾರೆ. ಹೀಗೆ ಒಂದು ದಿವಸ ಎಲ್ಲರೂ ನೀರಿನಲ್ಲಿ ಇರಬೇಕಾದ್ರೆ ರೊನಾಲ್ಡ್ ನೋಡ್ತಾರೆ ಕಿರಿ ಸಮುದ್ರದ ಜೀವಿಗಳನ್ನ ಕಂಟ್ರೋಲ್ ಮಾಡ್ತಿರ್ತಾಳೆ. ಆಗ ರೊನಾಲ್ಡ್ಗೆ ಗೊತ್ತಾಗುತ್ತೆ ಈ ಹುಡುಗಿ ಸಾಮಾನ್ಯವಾದವಳಲ್ಲ, ಇವಳು ತುಂಬಾನೇ ಸ್ಪೆಷಲ್ ಅಂತ. ಲೀಡರ್ ಆದ ತೊನೋವರಿ ಮಗ ಅನುಂಗೆ ಜೇಕ್ಸ್ ಅಲ್ಲಿ ಅವರ ಫ್ಯಾಮಿಲಿ ಅವರ ವಿಲೇಜ್ಗೆ ಬಂದಿರೋದು ಇಷ್ಟ ಇರೋದಿಲ್ಲ, ಆದ್ರಿಂದ ಜೇಕ್ ನ ಎರಡನೇ ಮಗ ಲೋಕ್ನ ಬೇಟೆಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿ
ಅವನನ್ನ ಸಮುದ್ರದ ಮಧ್ಯದಲ್ಲೇ ಬಿಟ್ಟು ಬಂದ್ಬಿಡ್ತಾರೆ. ಲೋಕ್ ಎಲ್ಲರನ್ನೂ ಕೂಡ ಹುಡುಕಾಡ್ತಾನೆ, ಆದ್ರೆ ಅವನಿಗೆ ಯಾರು ಕೂಡ ಸಿಗೋದಿಲ್ಲ. ಹೀಗೆ ಅವನು ನೀರಿನ ಮೇಲೆ ತೇಲ್ತಿರ್ಬೇಕಾದ್ರೆ ಒಂದು ಭಯಂಕರವಾದ ಜೀವಿ ಬಂದು ಅವನ ಮೇಲೆ ಅಟ್ಯಾಕ್ ಮಾಡಿಬಿಡುತ್ತೆ. ಬರೀ ಅಟ್ಯಾಕ್ ಮಾಡೋದಷ್ಟೇ ಅಲ್ಲ, ಅವನನ್ನ ಸಾಯಿಸೋದಕ್ಕೆ ಮುಂದಾಗುತ್ತೆ. ಅದು ಇನ್ನೇನು ಅವನನ್ನ ಸಾಯಿಸಬೇಕು ಅಂತ ಅನ್ಕೊಳ್ಬೇಕಾದ್ರೆ ಅತ್ಯಂತ ದೊಡ್ಡ ಮೀನ್ ಬಂದು ಲೋಕ್ನ ಹಿಂದೆ ಬಿದ್ದಿದ್ದ ಮೀನನ್ನ ಸಾಯಿಸ್ಬಿಡುತ್ತೆ. ಲೋಕಗೆ ಜಾಸ್ತಿ ಹೊತ್ತು ನೀರಿನಲ್ಲಿ ಇರೋಕಾಗ್ದೆ ಅವನಿಗೆ ಪ್ರಜ್ಞೆ ತಪ್ಪಿಡುತ್ತೆ. ನಂತರ ಅವನಿಗೆ ಪ್ರಜ್ಞೆ ಬಂದಾಗ ಅವನು ನೀರಿನ ಮೇಲಿರ್ತಾನೆ. ಎಲ್ಲಿದ್ದೀನಿ ಅಂತ ಅವನು ನೋಡ್ತಿರ್ಬೇಕಾದ್ರೆ ಅವನಿಗೆ ಗೊತ್ತಾಗುತ್ತೆ ಅವನನ್ನ ಕಾಪಾಡಿದ ಆ ದೊಡ್ಡ ಮೀನಿನ ಮೇಲೆ ಅವನು ಮಲಗಿದ್ದಾನೆ ಅಂತ. ಆದ್ರಿಂದ ಅವನು ಅದ್ರ ಹತ್ರ ಬಂದು ಕೇಳ್ತಾನೆ, ನೀನು ಟೋರ್ಕುನ್ ಅಲ್ವಾ ಅಂತ. ಅದಕ್ಕೆ ಅದು ಕೂಡ ಹೌದು ಅನ್ನೋ ರೀತಿ ಸಿಗ್ನಲ್ ಅನ್ನ ಕೊಡುತ್ತೆ. ಇದು ಟೋರ್ಕುನ್ ಅನ್ನೋ ಜಾತಿಗೆ ಸೇರಿದ ಮೀನು, ಇದರ ಹೆಸರು ಏನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಇಲ್ಲಿ ತುಂಬಾ ಆಶ್ಚರ್ಯ ಪಡುವಂತ ವಿಷಯ ಏನಂತಂದ್ರೆ, ಪ್ಯಾಂಡೋರದಲ್ಲಿರುವಂತ ಪ್ರಾಣಿಗಳು ಬಾಂಡಿಂಗ್ ಅನ್ನ ಕ್ರಿಯೇಟ್ ಮಾಡದೆ ಅಷ್ಟು ಸುಲಭವಾಗಿ ನಾವಿಸ್ಗಳ ಭಾಷೆಯನ್ನ ಅರ್ಥ ಮಾಡ್ಕೊಳ್ಳೋದಿಲ್ಲ. ಇದು ಹೇಗೆ ಅರ್ಥ ಮಾಡ್ಕೊಳ್ತಿದೆ ಅನ್ನೋದಕ್ಕೊಂದು ಕಾರಣ ಇದೆ, ಅದೇನು ಅಂತ ನಮಗೆ ಮುಂದೆ ಗೊತ್ತಾಗುತ್ತೆ. ಟೋರ್ಕುನ್ ಅದರ ಭಾಷೆಯಲ್ಲಿ ಅವನಿಗೆ ಹೇಳುತ್ತೆ ಅದರ ರೆಕ್ಕೆಗೆ ಸಿಗಾಕೊಂಡಿರುವಂತಹ ಲಾಕ್ ಅನ್ನ ತೆಗೆಯೋದಕ್ಕೆ. ಅದು ಲೋಕ್ಗೆ ಕೂಡ ಅರ್ಥ ಆಗಿ ಆ ಲಾಕ್ ಅನ್ನ ರಿಮೂವ್ ಮಾಡ್ತಾನೆ. ಹಾಗೆ ಅದು ಅವನ ಪ್ರಾಣನ ಕಾಪಾಡಿರೋದಕ್ಕೆ ಅದಕ್ಕೆ ಒಂದು ಥ್ಯಾಂಕ್ಸ್ ಅನ್ನ ಹೇಳ್ತಾನೆ. ನಂತರ ಅವನು ಗಮನಿಸ್ತಾನೆ ಅದಕ್ಕೆ ಒಂದು ರೆಕ್ಕೆ ಇರೋದಿಲ್ಲ, ಕಟ್ ಆಗೋಗಿರುತ್ತೆ. ಇಲ್ಲಿ ಲೋಕ್ ಹಾಗೂ ಟೋರ್ಕುನ್ ಒಂದಷ್ಟು ಸಮಯ ಒಟ್ಟಿಗೆ ಕಳೀತಾರೆ. ಅಷ್ಟೇ ಅಲ್ಲ, ಇವರಿಬ್ರು ಒಂದೊಳ್ಳೆ ಫ್ರೆಂಡ್ ಕೂಡ ಆಗೋಗ್ತಾರೆ. ಲೋಕ್ ಕಳೆದೋಗಿರೋ ವಿಷಯ ಜೇಕುಗೆ ಗೊತ್ತಾಗುತ್ತೆ, ಆದ್ರಿಂದ ಅವನನ್ನು ಹುಡುಕೋದಕ್ಕೆ ಶುರು ಮಾಡ್ತಾನೆ. ಆದ್ರೆ ಅಷ್ಟೊತ್ತಿಗೆ ಟೋರ್ಕುನ್ ಜೊತೆಗೆ ಲೋಕ್ ವಿಲೇಜ್ ಹತ್ರ ಬಂದಿರ್ತಾನೆ. ಆದ್ರೆ ವಿಲೇಜ್ ಅವರು ಟೋರ್ಕುನ್ ಅನ್ನ ಯಾರು ಕೂಡ ನೋಡೋದಿಲ್ಲ, ಯಾಕೆಂದ್ರೆ ಅವರು ನೋಡೋಕು ಮುಂಚೆನೆ ಲೋಕೆ ಅದನ್ನ ಅಲ್ಲಿಂದ ಕಳಿಸ್ಬಿಡ್ತಾನೆ. ಅವನು ಅಲ್ಲಿಗೆ ಬಂದಾಗ ಟೊನೋವಾರಿ ಜೇಕುಗೆ ಹೇಳ್ತಾನೆ, ಇದರಲ್ಲಿ ನನ್ ಮಗುಂದೆ ತಪ್ಪಿರೋದು, ಅವನು ಅಷ್ಟು ದೂರ ಅವನನ್ನ ಕರ್ಕೊಂಡು ಹೋಗ್ಬಾರ್ದಿತ್ತು ಅಂತ. ಆದ್ರೆ ಲೋಕ್ ಅವರಿಗೆ ಹೇಳ್ತಾನೆ, ಇಲ್ಲ ಇದ್ರಲ್ಲಿ ಅವನೇನು ತಪ್ಪಿಲ್ಲ, ಅಲ್ಲಿಗೆ ಹೋಗೋದಕ್ಕೆ ನಾನೇ ಫೋರ್ಸ್ ಮಾಡಿದೆ ಅಂತ. ನಂತರ ಲೋಕ್ ಒಬ್ನೇ ಇದ್ದಾಗ ಅನುಂಗ್ ಅವನ ಹತ್ರ ಬಂದು ಕೇಳ್ತಾನೆ, ಯಾಕೆ ಅವ್ರ ಹತ್ರ ಸುಳ್ಳು ಹೇಳದೆ ಅಂತ. ನಮ್ಮಿಂದ ತಂದೆ ತಾಯಿ ತಲೆ ತಗ್ಸಿದ್ದಾರೆ ಅಂದ್ರೆ ಅದರಿಂದ ಎಷ್ಟು ಅವಮಾನ ಆಗುತ್ತೆ ಅಂತ ನನ್ಗೆ ಗೊತ್ತಿದೆ, ನೀನಿದ್ದಂತ ಪರಿಸ್ಥಿತಿಲಿ ನಾನು ಕೂಡ ಎಷ್ಟೊಂದ್ ಸಲ ಇದ್ದೀನಿ ಅಂತ. ಇನ್ಮೇಲಿಂದ ಅನುಂಗ್ ಹಾಗೂ ಲೋಕ್ ಒಂದ್ ಒಳ್ಳೆ ಫ್ರೆಂಡ್ಸ್ ಗಳಾಗ್ತಾರೆ. ನಂತರ ಮಾರನೇ ದಿನ ಲೋಕ್ ಅವನ ಫ್ರೆಂಡ್ಸ್ ಗಳಿಗೆಲ್ಲ ಹೇಳ್ತಾನೆ, ಟೋರ್ಕುನ್ ನನ್ನ ಜೀವನ ಕಾಪಾಡ್ತು ಅಂತ. ಆದ್ರೆ ಅದನ್ನ ಯಾರು ಕೂಡ ನಂಬೋದಿಲ್ಲ, ಯಾಕೆಂದ್ರೆ ಟೋರ್ಕುನ್ಗಳು ಯಾವತ್ತು ಒಂಟಿಯಾಗಿ ಜೀವನ ಮಾಡೋದಿಲ್ಲ, ಅದಕ್ಕಿಂತ ಹೆಚ್ಚಾಗಿ ಈ ಸೀಸನ್ ಅಲ್ಲಿ ಟೋರ್ಕುನ್ಗಳು ಇಲ್ಲೆಲ್ಲೂ ಕಾಣಿಸ್ಕೊಳ್ಳೋದಿಲ್ಲ ಅಂತ. ಆಗ ಅವನು ಮತ್ತೆ ಅವರಿಗೆಲ್ಲ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ, ನಾನು ನೋಡಿದ್ದು ಟೋರ್ಕುನೆ, ಅದಕ್ಕೆ ಒಂದು ರೆಕ್ಕೆ ಇರಲಿಲ್ಲ, ಕಟ್ ಆಗಿತ್ತು ಅಂತ. ಈ ವಿಷಯ ಕೇಳ್ತಿದ್ದಂಗೆನೆ ಸಿರೆಯ ಅವರಿಗೆ ಹೇಳ್ತಾಳೆ, ಹಾಗಿದ್ರೆ ಅದು ಮೈಕಾನ್ ಇರಬೇಕು ಅಂತ. ಈ ಮೈಕಾನ್ ಯಾರು ಅಂತ ಕೇಳಿದಾಗ ಅವಳು ಹೇಳ್ತಾಳೆ, ಮೈಕಾನ್ ಚಿಕ್ಕವನಿರ್ಬೇಕಾದ್ರೆ ಅವನ ಜೊತೆ ಇದ್ದ ಎಲ್ಲಾ ಟೋರ್ಕುನ್ಗಳನ್ನ ಸಾಯಿಸಿ ಅಲ್ಲಿಂದ ಓಡೊಂಟೋಗಿದ್ದ. ಅವಾಗಿಂದ ನಾವು ಅವನನ್ನ ಕೊಲೆಗಾರ ಅಂತ ಕರಿತೀವಿ. ಲೋಕ್, ನಿನ್ನ ಅದೃಷ್ಟ ಚೆನ್ನಾಗಿದೆ, ಆದ್ರಿಂದ ನೀನು ಬದುಕಿದೀಯ ಅಂತ ಅಂದಾಗ ಲೋಕ್ ಅವರಿಗೆ ಹೇಳ್ತಾನೆ, ಇಲ್ಲ ನೀವು ಅದ್ರ ಬಗ್ಗೆ ತಪ್ಪಾಗಿ ತಿಳ್ಕೊಂಡಿದ್ರ, ನೀವು ಅನ್ಕೊಂಡಿರೋ ರೀತಿ ಅದಿಲ್ಲ ಅಂತ ಅಂದ್ರೂ ಕೂಡ ಅಲ್ಲಿ ಯಾರು ಕೂಡ ಅವನ ಮಾತನ್ನ ನಂಬೋದಿಲ್ಲ. ಇದರಿಂದ ಅವನು ತುಂಬಾ ಬೇಜಾರು ಮಾಡಿಕೊಂಡು ಸಮುದ್ರದ ಮಧ್ಯ ಬಂದು ಮೈಕನ್ನ ಕರೀತಾನೆ. ಲೋಕ್ ಕರಿತಿರೋದನ್ನ ಕೇಳಿಸ್ಕೊಂಡು ಮೈಕನ್ ಕೂಡ ಅಲ್ಲಿಗೆ ಬರುತ್ತೆ. ಆಗ ಅವನು ಅದನ್ನ ಕೇಳ್ತಾನೆ, ನೀನು ಬೇರೆ ಟೂಲ್ಕುನ್ಗಳನ್ನೆಲ್ಲ ಬಿಟ್ಟು ಒಬ್ನೇ ಯಾಕಿರ್ತೀಯ, ಅದಾದ್ಮೇಲೆ ನೀನ್ ಚಿಕ್ಕವನಿರ್ಬೇಕಾದ್ರೆ ನಿನ್ ಜೊತೆ ಇದ್ದ ಟೂಲ್ಕುನ್ಗಳನ್ನೆಲ್ಲ ನೀನು ಸಾಯಿಸಿದ್ದಂತಲ್ಲ, ಯಾಕೆ ಅಂತ ಕೇಳಿದಾಗ ಮೈಕನ್ ಅದರ ಜೊತೆ ಒಂದು ಬಾಂಡ್ ಮಾಡೋದಕ್ಕೆ ಲೋಕ್ಗೆ ಹೇಳುತ್ತೆ. ಆದ್ರಿಂದ ಲೋಕ್ ಮೈಕನ್ನ ಬಾಯಿಯ ಒಳಗಡೆ ಹೋದಾಗ ಅಲ್ಲಿ ಅವನಿಗೆ ಒಂದು ಹೊಳಿತಿರುವ ವಸ್ತು ಕಾಣಿಸುತ್ತೆ. ಅದರ ಜೊತೆ ಅವನು ಬಾಂಡ್ ಮಾಡಿದಾಗ ಒಂದು ವಿಷನ್ ನ ಮೂಲಕ ಆ ದಿನ ನಿಜವಾಗ್ಲೂ ಏನ್ ನಡೀತು ಅಂತ ಮೈಕನ್ ತೋರಿಸ್ತಾ ಹೋಗುತ್ತೆ. ಈ ನಮ್ಮ ಮೈಕನ್ ಚಿಕ್ಕವನಿರ್ಬೇಕಾದ್ರೆ ಅದರ ತಾಯಿಯ ಜೊತೆ ಟೂಲ್ಕುನ್ಗಳೆಲ್ಲ ಇರೋ ಒಂದು ಗ್ರೂಪ್ ನಲ್ಲಿರುತ್ತೆ. ಹೀಗೆ ಆ ಗುಂಪಿನಲ್ಲಿದ್ದ ಎಲ್ಲಾ ಟೂಲ್ಕುನ್ಗಳು ಸಮುದ್ರದಲ್ಲಿ ಈಜಾಡ್ತಿರ್ಬೇಕಾದ್ರೆ ಅಲ್ಲಿಗೆ ಮನುಷ್ಯರು ಬಂದು ಅವುಗಳ ಮೇಲೆ ದಾಳಿ ಮಾಡಿ ಆ ಎಲ್ಲಾ ಮೀನ್ಗಳನ್ನ ಸಾಯಿಸ್ಬಿಡ್ತಾರೆ. ಆದ್ರೆ ಮೈಕನ್ ಹೇಗೋ ಕಷ್ಟಪಟ್ಟು ಅವರಿಂದ ತಪ್ಪಿಸ್ಕೊಂಡು ಅಲ್ಲಿಂದ ಹೊರಗಡೆ ಬಂದ್ಬಿಡುತ್ತೆ. ಅಂದ್ರೆ ಅದರ ಜೊತೆ ಇದ್ದ ಟೂಲ್ಕುನ್ಗಳನ್ನೆಲ್ಲ ಸಾಯಿಸಿದ್ದು ಮೈಕನ್ ಅಲ್ಲ, ಬದಲಾಗಿ ಮನುಷ್ಯರು ಅಂತ ಅರ್ಥ. ಆದ್ರೆ ಇದನ್ನ ಮೆಟ್ಕೈನ್ಗಳು ತಪ್ಪಾಗಿ ತಿಳ್ಕೊಂಡು ಮೈಕನೇ ಅವ್ರನ್ನೆಲ್ಲ ಸಾಯಿಸಿದ್ದಾನೆ ಅಂತ ಅನ್ಕೋಬಿಟ್ಟಿರ್ತಾರೆ. ಈ ವಿಷಯ ಲೋಕುಗೆ ಗೊತ್ತಾದ್ಮೇಲೆ ಅವನು ತುಂಬಾನೇ ದುಃಖ ಪಡ್ತಾನೆ. ಇವನು ಮೈಕನ್ ಜೊತೆಗೆ ಬಾಂಡ್ ಮಾಡಿರೋ ವಿಷಯ ಲೀಡರ್ ಆಗಿರೋ ತನೋವರಿಗೆ ಹೇಗೋ ಗೊತ್ತಾಗ್ಬಿಡುತ್ತೆ. ಆದ್ರಿಂದ ಅವನನ್ನ ಕರ್ಕೊ ಬಂದು ಜೇಕ್ಸ್ ಅಲ್ಲಿ ಮುಂದೆನೆ ಬೈತಾನೆ, ಮೈಕನ್ ಬೇರೆ ಟೂಲ್ಕುನ್ಗಳ ತರ ಅಲ್ಲ, ಅವನು ತುಂಬಾನೇ ಡೇಂಜರಸ್, ಇದರಲ್ಲಿ ನಿನ್ನ ಪ್ರಾಣ ಕೂಡ ಹೋಗ್ತಿತ್ತು, ಇನ್ಮೇಲೆ ಈ ರೀತಿ ಮಾಡೋದಕ್ಕೆ ಹೋಗ್ಬೇಡ ಅಂದಾಗ ಲೋಕ್ ಅವರಿಗೆಲ್ಲ ಅರ್ಥ ಮಾಡಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಮೈಕನ್ ನೀವು ಅನ್ಕೊಂಡಿರೋ ತರ ಅಲ್ಲ, ನಿಜವಾಗ್ಲೂ ವಿಷಯ ಬೇರೆನೆ ನಡೆದಿದೆ ಅಂತ. ಆದ್ರೆ ಅಲ್ಲಿ ಯಾರು ಅವನನ್ನ ಮಾತಾಡೋದಕ್ಕೆ ಬಿಡೋದಿಲ್ಲ, ಬದಲಾಗಿ ಅವನ್ಗೇನೆ ಬೈತಿರ್ತಾರೆ. ಆದ್ರಿಂದ ನಿಜವಾಗ್ಲೂ ನಡೆದಿರುವಂತ ವಿಷಯನ ಅವನು ಅವ್ರ ಯಾರಿಗೂ ಕೂಡ ಹೇಳೋದೇ ಇಲ್ಲ. ಹೀಗೆ ಲೋಕ್ ಒಬ್ನೇ ಇರ್ಬೇಕಾದ್ರೆ ಅವನ ಹತ್ರ ಸಿರೆಯ ಬರ್ತಾಳೆ. ಆಗ ಅವನು ಅವಳಿಗೆಲ್ಲ ಹೇಳಿ ಅರ್ಥ ಮಾಡಿಸ್ತಾನೆ. ಇದನ್ನ ಕೇಳಿ ಅವಳು ಹೇಳ್ತಾಳೆ, ಲೋಕ್ ನಿನ್ನನ್ನು ಯಾರು ನಂಬದೇ ಇದ್ರೂ ಪರವಾಗಿಲ್ಲ, ನಾನ್ ನಂಬ್ತೀನಿ ಅಂತ. ಮುಂದಿನ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಕರ್ನಲ್ ಸ್ಪೈಡರ್ ನ ಕರ್ಕೊಂಡು ಅವನ ಸೋಲ್ಜರ್ಸ್ ಗಳ ಜೊತೆ ಸಮುದ್ರದಲ್ಲಿರುವಂತಹ ತುಂಬಾ ವಿಶೇಷವಾದ ಮೀನುಗಳನ್ನ ಬೇಟೆಯಾಡೋ ಒಂದು ಮನುಷ್ಯರ ಗ್ರೂಪ್ ಹತ್ರ ಬರ್ತಾನೆ. ಹೀಗೆ ನೋಡ್ತಾ ನೋಡ್ತಿದ್ದಂಗೆ ಆ ಜನರು ಸಮುದ್ರದಲ್ಲಿ ಹೋಗ್ತಿದ್ದ ಒಂದು ಟೂಲ್ಕುನ್ಗಳ ಗುಂಪಿನ ಹಿಂದೆ ಬಿದ್ದು ಅವುಗಳ ಮೇಲೆ ದಾಳಿ ಮಾಡಿ ಅಲ್ಲಿರುವಂತಹ ಎಲ್ಲಾ ಟೂಲ್ಕುನ್ಗಳನ್ನ ಸಾಯಿಸ್ಬಿಡ್ತಾರೆ. ಮಾಯಕಾನ್ ಇದ್ದಂತ ಗುಂಪಿನಲ್ಲಿ ಎಲ್ಲಾ ಟೂಲ್ಕುನ್ಗಳು ಸತ್ತೋಗಿರ್ತಾವಲ್ಲ, ಆ ಎಲ್ಲಾ ಟೂಲ್ಕುನ್ಗಳು ಸಾಯೋದಕ್ಕೂ ಕೂಡ ಇದೇ ಜನರು ಕಾರಣ. ಅಂದಂಗೆ ಜನರೆಲ್ಲ ಅವುಗಳನ್ನೆಲ್ಲ ಯಾಕೆ ಸಾಯಿಸ್ತಿದ್ದಾರೆ ಅಂತಂದ್ರೆ, ಟೂಲ್ಕುನ್ಗಳು ಅತ್ಯಂತ ಬುದ್ಧಿಶಾಲಿ ಜೀವಿಗಳು. ಅವುಗಳನ್ನ ಸಾಯಿಸಿ ಅದರ ಮೆದುಲಲ್ಲಿರುವಂತ ತುಂಬಾ ವಿಶೇಷವಾದ ಒಂದು ಲಿಕ್ವಿಡ್ ಅನ್ನ ಹೊರಗಡೆ ತೆಗೆದ್ರೆ ಆ ಲಿಕ್ವಿಡ್
ಲಿಕ್ವಿಡ್ ಇಂದ ಮನುಷ್ಯರ ಬುದ್ಧಿಶಕ್ತಿ ಜಾಸ್ತಿ ಆಗುತ್ತೆ. ಆದ್ರಿಂದ ಆ ಲಿಕ್ವಿಡ್ ಭೂಮಿಯಲ್ಲಿ ಲಕ್ಷಾಂತರ ಕೋಟಿಗೆ ಬೆಲೆ ಬಾಳ್ತಿರುತ್ತೆ. ಇವರು ಮಾಡ್ತಿರುವಂತ ಈ ಕೆಟ್ಟ ಕೆಲಸಗಳನ್ನೆಲ್ಲ ನೋಡಿ ಅವರ ಮೇಲೆ ತುಂಬಾ ಅಸಹ್ಯ ಹುಟ್ಟಿಬಿಡುತ್ತೆ. ನಂತರ ಎಲ್ಲರೂ ಮಾರನೆ ದಿನ ಬಂದು ನೋಡ್ತಾರೆ, ಗುಂಪಿನಲ್ಲಿ ಟೂಲ್ಕುನ್ಗಳೆಲ್ಲ ಸತ್ತು ಬಿದ್ದಿರ್ತವೆ. ಇದರಿಂದ ಅವರಿಗೆಲ್ಲ ತುಂಬಾ ದುಃಖ ಆಗುತ್ತೆ. ಆಗ ಒಂದು ಟೂಲ್ಕುನ್ ಮೇಲಿರುವಂತ ಡಿವೈಸ್ ನ ನೋಡಿ ಇವರಿಗೆಲ್ಲ ಅರ್ಥ ಆಗುತ್ತೆ, ಇವುಗಳನ್ನೆಲ್ಲ ಸಾಯಿಸ್ತಾ ಇರೋದು ಮಾಯಕನೆಲ್ಲ ಬದಲಾಗಿ ಮನುಷ್ಯರು ಅಂತ. ಇದರಿಂದ ಎಲ್ಲಾ ಮೆಟ್ಕೈನ್ ಗಳಿಗೂ ತುಂಬಾ ಕೋಪ ಬಂದು ಡಿಸೈಡ್ ಮಾಡ್ತಾರೆ, ನಾವು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿ ಅವ್ರನ್ನೆಲ್ಲ ಸಾಯಿಸ್ಬೇಕು ಅಂತ. ಆಗ ಜೇಕ್ ಅವರಿಗೆಲ್ಲ ಅರ್ಥ ಮಾಡಿಸ್ತಾನೆ, ನಾವೇನಾದ್ರೂ ಮನುಷ್ಯರ ಮೇಲೆ ಯುದ್ಧಕ್ಕೆ ಹೋಗ್ತೀವಿ ಅಂತಂದ್ರೆ ಅವರು ನಮ್ಮ ಜನರು ನಮ್ಮ ಜಾಗನೆಲ್ಲ ನಾಶ ಮಾಡ್ಬಿಡ್ತಾರೆ, ಅವ್ರ ಹತ್ರ ಇರುವಂತ ಟೆಕ್ನಾಲಜಿ ಆಗಿದೆ ಅಂತ. ಆದ್ರಿಂದ ನನ್ನ ಮಾತನ್ನ ಕೇಳಿ, ಇಲ್ಲಿರುವಂತ ಟೂಲ್ಕುನ್ಗಳನ್ನೆಲ್ಲ ಎಲ್ಲಾದ್ರೂ ಬೇರೆ ಕಡೆ ಹೋಗೋದಕ್ಕೆ ಹೇಳ್ಬಿಡಿ ಅಂತ. ಇದು ಅಲ್ಲಿದ್ದಂತ ಎಲ್ಲಾ ಮೆಟ್ಕೈನ್ ಗಳಿಗೂ ಕೂಡ ಸರಿ ಅನ್ಸುತ್ತೆ. ಆದ್ರಿಂದ ಎಲ್ಲಾ ಟೂಲ್ಕುನ್ಗಳಿಗೂ ಬೇರೆ ಕಡೆ ಹೋಗೋದಕ್ಕೆ ಹೇಳೋಕೆ ಎಲ್ಲಾರು ಹೋಗ್ತಾರೆ. ಈ ಕಡೆ ಲೋಕ್ ಮಾಯಕನ್ಗೆ ಬೇರೆ ಕಡೆ ಹೋಗೋದಕ್ಕೆ ಹೇಳ್ತೀನಿ ಅಂತ ಅನ್ಬಿಟ್ಟು ಹೋಗ್ತಿರ್ತಾನೆ. ಅವನಿಂದ ನಿಟಯಂ ಹಾಗೆ ಅವನ ಎಲ್ಲರ ಫ್ರೆಂಡ್ಸ್ ಗಳು ಕೂಡ ಬಂದ್ಬಿಡ್ತಾರೆ. ನಂತರ ಅವನು ಮಾಯಕನ ಹತ್ರ ಬಂದು ನೋಡಿದ್ರೆ ಮನುಷ್ಯರು ಅದನ್ನ ಸಾಯಿಸಬೇಕು ಅಂತ ಟಾರ್ಗೆಟ್ ಮಾಡ್ಬಿಟ್ಟಿರ್ತಾರೆ. ನಂತರ ಅವರೆಲ್ಲ ತುಂಬಾ ಕಷ್ಟಪಟ್ಟು ಆ ಡಿವೈಸ್ ಅನ್ನ ಮಾಯಕನಿಂದ ಹೊರಗಡೆ ತೆಗಿತಾರೆ. ಮಾಯಕನ್ಗೆ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಹೇಳಿ ಮಕ್ಕಳು ಕೂಡ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗೋದಕ್ಕೆ ಟ್ರೈ ಮಾಡ್ತಾರೆ. ಹಾಗೆ ಲೋಕ್ ಈ ವಿಷಯನ ಜೇಕುಗೆ ಕೂಡ ಹೇಳ್ತಾನೆ. ಆದ್ರಿಂದ ವಿಲೇಜ್ ಅವರೆಲ್ಲ ಸೇರಿ ಎಲ್ಲಾನು ರೆಡಿ ಮಾಡ್ಕೊಂಡು ಯುದ್ಧಕ್ಕೋಸ್ಕರ ತಯಾರಾಗಿ ಬರ್ತಿರ್ತಾರೆ. ಈ ಕಡೆ ಕರ್ನಲ್ ಮಕ್ಕಳನ್ನೆಲ್ಲ ನೋಡ್ಬಿಡ್ತಾನೆ. ಆದ್ರಿಂದ ಜನರಿಗೆ ಅವರನ್ನೇ ಹಿಡೀರಿ ಅಂತ ಹೇಳ್ತಾನೆ. ಅವರೆಲ್ಲ ಎಷ್ಟೇ ತಪ್ಪಿಸ್ಕೊಳ್ಳಕ್ಕೆ ಪ್ರಯತ್ನ ಪಟ್ಟರು ಕೂಡ ಕರ್ನಲ್ನ ಜನರೆಲ್ಲ ಅವರನ್ನ ಹಿಡಿದು ಕಟ್ ಹಾಕ್ತಾರೆ. ಅಷ್ಟೊತ್ತಿಗೆ ಅಲ್ಲಿಗೆ ನಾವಿಸ್ಗಳು ಕೂಡ ಬರ್ತಾರೆ. ಕರ್ನಲ್ ಜೇಕ್ ನ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ಮಕ್ಕಳುಗಳು ಉಳಿಬೇಕು ಅಂತ ಅಂದ್ರೆ ನಿನ್ನ ವೆಪನ್ಸ್ ಗಳನ್ನೆಲ್ಲ ಸೈಡ್ಗೆ ಹಾಕಿ ನೀನ್ ಒಬ್ನೇ ಇಲ್ಲಿಗೆ ಬರಬೇಕು ಅಂತ. ಸರಿ ಅಂತ ಹೇಳಿ ಜೇಕ್ ಕೂಡ ಅಲ್ಲಿಗೆ ಹೋಗ್ತಿರ್ತಾರೆ. ಈ ಕಡೆ ಸಮುದ್ರದ ಒಳಗಡೆ ಲೋಕ್ನ ಕಟ್ ಹಾಕಿರೋದನ್ನ ನೋಡಿ ಮಾಯಕನ್ಗೆ ಸಹಿಸಿಕೊಳ್ಳೋದಕ್ಕೆ ಆಗೋದಿಲ್ಲ. ಆದ್ರಿಂದ ಏನ್ ಬೇಕಾದ್ರೂ ಆಗ್ಲಿ ಅಂತ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೇ ಬಿಡುತ್ತೆ. ಇದನ್ನ ನೋಡಿ ನಾವಿಸ್ಗಳು ಕೂಡ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಈ ಕಡೆ ಶಿಪ್ ನ ಒಳಗಡೆ ಇದ್ದ ಸ್ಪೈಡರ್ ಸೊಕೋರು ಆ ಶಿಪ್ ಕ್ರಾಶ್ ಆಗೋ ರೀತಿ ಮಾಡ್ಬಿಡ್ತಾನೆ. ಅದೇ ಸಮಯದಲ್ಲಿ ಮಕ್ಕಳೆಲ್ಲ ಅಲ್ಲಿಂದ ತಪ್ಪಿಸ್ಕೊಂಡು ಹೋಗ್ತಿರ್ತಾರೆ. ಆಗ ಲೋಕ್ ನಿಟಯಂಗೆ ಹೇಳ್ತಾನೆ, ಸ್ಪೈಡರ್ ಒಳಗಡೆ ಅವರ ಮಧ್ಯೆ ಸಿಗಕೊಂಡಿದ್ದಾನೆ, ಅವನನ್ನ ಕಾಪಾಡಿ ನಾವು ಕರ್ಕೊಂಡು ಹೋಗ್ಬೇಕು ಅಂತ. ಸರಿ ಅಂತ ಹೇಳಿ ಶಿಪ್ ನ ಒಳಗಡೆ ಹೋಗಿ ಸ್ಪೈಡರ್ ನ ಕಾಪಾಡಿ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ನಿಟಯಂಗೆ ಶೂಟ್ ಮಾಡ್ಬಿಡ್ತಾನೆ. ಆದ್ರಿಂದ ಲೋಕ್ ಅವನನ್ನ ಕರ್ಕೊಂಡು ಜೇಕ್ ಹತ್ರ ಹೋಗ್ತಾನೆ. ಆದ್ರೆ ಗುಂಡು ಎದೆಗೆ ಬಿದ್ದಿರೋದ್ರಿಂದ ನಿಟಯಂ ಬದುಕೋದಿಲ್ಲ, ಸತ್ತೋಗ್ತಾನೆ. ಇದರಿಂದ ಎಲ್ಲರಿಗೂ ಹೇಳ್ಕೊಳಕ್ಕೆ ಆಗದಿರೋಷ್ಟು ದುಃಖ ಆಗುತ್ತೆ. ಅದೇ ಸಮಯಕ್ಕೆ ಕರ್ನಲ್ ಜೇಕ್ ನ ಮತ್ತೆ ಕಾಂಟ್ಯಾಕ್ಟ್ ಮಾಡಿ ಹೇಳ್ತಾನೆ, ನಿನ್ನ ಇಬ್ರು ಮಕ್ಕಳು ಇನ್ನೂ ಕೂಡ ನನ್ನ ಹತ್ರ ಇದಾರೆ, ಅವರು ಜೀವಂತವಾಗಿರ್ಬೇಕು ಅಂತಂದ್ರೆ ನೀನ್ ಇಲ್ಲಿಗೆ ಬರಬೇಕು ಅಂತ. ಆಗ ಜೇಕ್ ನಿಟಯರಿಗೆ ಹೇಳ್ತಾನೆ, ನಾವು ಯುದ್ಧ ಮಾಡುವಂತ ಟೈಮ್ ಬಂದಾಯ್ತು, ದ್ವೇಷವನ್ನ ತೀರಿಸ್ಕೋಬೇಕು ಅಂತ. ನಂತರ ಇವರು ಆ ಶಿಪ್ ಹತ್ರ ಹೋಗ್ತಾರೆ, ಅವರಿಂದ ಲೋಕ್ ಕೂಡ ಹೊರಟೋಗ್ತಾನೆ. ನಂತರ ಜೇಕ್ ಹಾಗೂ ನಿಟೇರಿ ತುಂಬಾ ಕೋಪದಿಂದ ಅಲ್ಲಿದ್ದಂತ ಎಲ್ಲಾ ಸೋಲ್ಜರ್ಸ್ ಗಳ ಜೊತೆ ಫೈಟ್ ಮಾಡಿ ಅವ್ರನ್ನೆಲ್ಲ ಸಾಯಿಸ್ತಾರೆ. ಜೇಕ್ ಕರ್ನಲ್ ಹತ್ರ ಬಂದಾಗ ಕರ್ನಲ್ ಕಿರಿಯ ಕತ್ತಲ್ಲಿ ಚಾಕು ಇಟ್ಟು ಅವನನ್ನ ಎದುರಿಸ್ತಾನೆ, ನಿನ್ನ ಮಗಳು ಜೀವಂತವಾಗಿರ್ಬೇಕು ಅಂದ್ರೆ ನೀನ್ ನನ್ನ ಕೈಯಿಂದ ಸಾಯ್ಬೇಕು ಅಂತ. ಅದೇ ಸಮಯಕ್ಕೆ ಅಲ್ಲಿಗೆ ನಿಟೇರಿ ಬಂದು ಸ್ಪೈಡರ್ ನ ಕತ್ತಲ್ಲಿ ಚಾಕು ಇಟ್ಟು ಕರ್ನಲ್ನ ಎದುರಿಸ್ತಾಳೆ, ನೀನು ಅವಳನ್ನ ಬಿಡ್ಲಿಲ್ಲ ಅಂದ್ರೆ ನಿನ್ನ ಮಗನನ್ನ ಇಲ್ಲೇ ಸಾಯಿಸ್ತೀನಿ ಅಂತ. ಅವಳು ಇನ್ನೇನು ಸ್ಪೈಡರ್ ನ ಸಾಯಿಸ್ಬೇಕು ಅಂತ ಅನ್ಕೊಳ್ತಿರ್ಬೇಕಾದ್ರೆ ಕರ್ನಲ್ ಕಿರ್ನ ಬಿಟ್ಬಿಡ್ತಾನೆ. ನಂತರ ಜೇಕ್ ಅವ್ರನ್ನೆಲ್ಲ ಅಲ್ಲಿಂದ ಕರ್ಕೊಂಡು ಹೋಗ್ತಿರ್ಬೇಕಾದ್ರೆ ಕರ್ನಲ್ ಅವನಿಗೆ ಹೇಳ್ತಾನೆ, ಎಷ್ಟು ಓಡ್ತೀಯ ಓಡು, ನಾನ್ ಜೀವಂತವಾಗಿರೋವರೆಗೂ ನಿನ್ನ ಫ್ಯಾಮಿಲಿ ಜೀವಂತವಾಗಿರೋದಕ್ಕೆ ನಾನ್ ಬಿಡೋದಿಲ್ಲ ಅಂತ. ಹಾಗಾದ್ರೆ ಇದನ್ನ ಇಲ್ಲೇ ಮುಗಿಸ್ಬೇಕು ಅಂತ ಹೇಳಿ ಕರ್ನಲ್ ನ ಜೊತೆ ಫೈಟ್ ಮಾಡೋದಕ್ಕೆ ಶುರು ಮಾಡ್ತಾನೆ. ಈ ಶಿಪ್ ಮುಳುಗ್ತಿರೋದ್ರಿಂದ ನಿಟೇರಿ ಹಾಗೆ ಟೋಕ್ ಆ ಶಿಪ್ ನ ಒಳಗಡೆ ಹೋಗಿ ಸಿಗಾಕೋಬಿಡ್ತಾರೆ. ಆ ಶಿಪ್ ಮುಳುಗೋಗಿದ್ರು ಕೂಡ ಜೇಕ್ ಹಾಗೂ ಕರ್ನಲ್ ನೀರಿನ ಒಳಗಡೆನೂ ಕೂಡ ಫೈಟ್ ಮಾಡ್ತಿರ್ತಾರೆ. ನಂತರ ಜೇಕ್ ಅವನಿಗೆ ಚೆನ್ನಾಗಿ ಹೊಡೆದು ಅವನು ಉಸಿರಾಡೋಕೆ ಆಗದೆ ಇರೋ ರೀತಿ ಸಮುದ್ರದ ಆಳಕ್ಕೆ ಬಿಸಾಕ್ಬಿಡ್ತಾನೆ. ಜೇಕುಗೆ ಅಲ್ಲಿಂದ ಹೊರಗಡೆ ಹೋಗೋಕು ಆಗದೆ ಉಸಿರಾಡೋಕು ಆಗದೆ ಅಲ್ಲೇ ಸಿಗಾಕೋಬಿಡ್ತಾನೆ. ಈ ಕಡೆ ಸ್ಪೈಡರ್ ಹಾಗೂ ಲೋಕ್ ಜೇಕ್ ನ ಹುಡುಕ್ಬೇಕು ಅಂತ ಸಮುದ್ರದ ಒಳಗಡೆ ಬರ್ತಾರೆ. ಸ್ಪೈಡರ್ ಹುಡುಕ್ತಾ ಹುಡುಕ್ತಾ ಸಮುದ್ರದ ಆಳಕ್ಕೆ ಹೊರಟೋಗ್ತಾನೆ. ಆಗ ಅಲ್ಲಿ ಅವನಿಗೆ ಕರ್ನಲ್ ಕಾಣಿಸ್ತಾನೆ. ಅವನ ಮೇಲೆ ಸ್ವಲ್ಪ ಕರುಣೆ ಬಂದು ಸ್ಪೈಡರ್ ಅವನನ್ನ ನೀರಿನಿಂದ ಮೇಲಕ್ಕೆ ಕರ್ಕೊಂಡು ಬರ್ತಾನೆ. ಈ ಕಡೆ ಲೋಕುಗೆ ಜೇಕ್ ಸಿಗ್ತಾನೆ, ಆದ್ರಿಂದ ಅವನನ್ನ ಸೇಫ್ ಆಗಿ ಅಲ್ಲಿಂದ ಹೊರಗಡೆ ಕರ್ಕೊಂಡು ಬರ್ತಾನೆ. ಈ ಕಡೆ ಕಿರಿ ಅವಳ ಹತ್ರ ಇರೋ ಮಿಸ್ಟೀರಿಯಸ್ ಆಗಿರೋ ಪವರ್ ಅನ್ನ ಯೂಸ್ ಮಾಡ್ಕೊಂಡು ಟುಕ್ ಹಾಗೂ ನಿಟೇರಿನ ಕಾಪಾಡಿ ನೀರಿನ ಮೇಲಕ್ಕೆ ಕರ್ಕೊಂಡು ಬರ್ತಾಳೆ. ಕರ್ನಲ್ ಸ್ಪೈಡರ್ ಗೆ ಹೇಳ್ತಾನೆ, ನನ್ ಜೊತೆ ಬಾ, ನಾವ್ ಇಲ್ಲಿಂದ ಹೊರಟೋಗೋಣ ಅಂತ. ಆದ್ರೆ ಅದಕ್ಕೆ ಸ್ಪೈಡರ್ ಒಪ್ಕೊಳ್ಳದೆ ಜೇಕ್ಸ್ ಅಲ್ಲಿ ಫ್ಯಾಮಿಲಿ ಇರೋ ಜಾಕ್ಕೆ ಬರ್ತಾನೆ. ನಂತರ ಈ ಮೂವಿಯ ಕೊನೆಯಲ್ಲಿ ತೋರಿಸ್ತಾರೆ, ಜೇಕ್ಸ್ ಅಲ್ಲಿ ಫ್ಯಾಮಿಲಿ ಹಾಗೂ ಮೆಟ್ಕೈನ್ಸ್ ಗಳೆಲ್ಲ ಸೇರಿ ನೆಟೆಎಂ ಗೆ ಅಂತಿಮ ಸಂಸ್ಕಾರವನ್ನ ಮಾಡ್ತಾರೆ. ನಂತರ ಜೇಕ್ ತೊನೋವಾರಿ ಹತ್ರ ಬಂದು ಹೇಳ್ತಾನೆ, ನಾವ್ ಇಲ್ಲಿದ್ರೆ ನಿಮ್ಗೆ ಯಾವತ್ತು ತೊಂದ್ರೆ ತಪ್ಪಿದ್ದಲ್ಲ, ಆದ್ರಿಂದ ನಾವು ನಾಳೆ ಇಲ್ಲಿಂದ ದೂರ ಹೊರಟೋಗ್ತಾ ಇದೀವಿ ಅಂತ. ಅದಕ್ಕೆ ಅವನು ಹೇಳ್ತಾನೆ, ನಿಮ್ಮ ಮಗ ನಿಟೇಎಂ ನಮ್ಮ ಪೂರ್ವಜರ ಹತ್ರ ಇದ್ದಾನೆ, ಆದ್ರಿಂದ ಈಗ ನೀವು ಕೂಡ ಮೆಟ್ಕೈನ್ಸ್ ಗಳೇ, ಇನ್ಮೇಲ್ದ ನೀವು ಇಲ್ಲೇ ಇರ್ಬೋದು ಅಂತ ಅಂದಾಗ ಅದಕ್ಕೆ ಜೇಕ್ಸ್ ಅಲ್ಲಿನೂ ಕೂಡ ಒಪ್ಕೋತಾನೆ. ನಂತರದ ಸೀನ್ ಅಲ್ಲಿ ನಮ್ಗೆ ತೋರಿಸ್ತಾರೆ, ಜೇಕ್ಸ್ ಅಲ್ಲಿ ಹಾಗೂ ನಿಟೇರಿ ಸಮುದ್ರದಲ್ಲಿರುವಂತ ತುಂಬಾ ವಿಶೇಷವಾದ ಒಂದು ಗಿಡದ ಜೊತೆ ಬಾಂಡ್ ಮಾಡ್ತಾರೆ. ಆಗ ಅವರಿಬ್ರಿಗೂ ನಿಟೇಎಂ ಜೊತೆ ಕಳೆದಿರುವಂತ ಕ್ಷಣಗಳು ಒಂದು ವಿಷನ್ ರೂಪದಲ್ಲಿ ಕಾಣಿಸುತ್ತೆ. ಇಲ್ಲಿಗೆ ಈ ಅವತಾರ್ ದ ವೇ ಆಫ್ ವಾಟರ್ ಮೂವಿ ಎಂಡ್ ಆಗುತ್ತೆ. ನಿಮ್ಗೆಲ್ಲ ಒಂದು ಡೌಟ್ ಬಂದಿರಬಹುದು, ಈ ಕಿರಿ ಹೇಗೆ ಹುಟ್ಟಿರ್ಬೋದು ಅಂತ. ಪಾರ್ಟ್ ಒನ್ ನಲ್ಲಿ ಗ್ರೇಸ್ ಆಗಸ್ಟಿನ್ ಸತ್ತೋಗ್ತಿರ್ಬೇಕಾದ್ರೆ ಅವಳ ಅವತಾರ್ ಬಾಡಿ ಹಾಗೆ ಅವಳ ಮನುಷ್ಯಳ ಬಾಡಿನ ಒಂದು ಕಡೆ ಇಟ್ಟು ಗ್ರೇಸ್ ನ ಸಂಪೂರ್ಣವಾದ ಆತ್ಮ ಅವಳ ಅವತಾರ್ ಬಾಡಿಲಿ ಬರಬೇಕು ಅಂತ ನಾವಿಸ್ಗಳ ದೇವತೆ ಏವನ್ನ
ಹೇಳ್ತಾರೆ. ಅದೇ ಜೇಕ್ ಪರ್ಮನೆಂಟ್ ಆಗಿ ಒಬ್ಬ ನಾವಿ ಆದ್ನಲ್ಲ ಅದೇ ರೀತಿ. ಆದ್ರೆ ಗ್ರೇಸ್ ನ ವಿಷಯದಲ್ಲಿ ಹಾಗಾಗೋದಿಲ್ಲ, ಯಾವುದೋ ಒಂದು ಕಾರಣದಿಂದ ಅವಳು ಸತ್ತೋಗ್ತಾಳೆ. ನನ್ಗನ್ಸೋ ಪ್ರಕಾರ ನಾವಿಸ್ಗಳ ದೇವತೆ ಏವಾ ಗ್ರೇಸ್ ನ ಅವತಾರ್ ಬಾಡಿಯಿಂದ ಜನ್ಮ ತಾಳೋದಕ್ಕೆ ಡಿಸೈಡ್ ಮಾಡಿರುತ್ತೆ. ಆದ್ರಿಂದಾನೆ ಕಿರಿಗೆ ತುಂಬಾ ವಿಶೇಷವಾದಂತ ಮಿಸ್ಟೀರಿಯಸ್ ಆಗಿರುವಂತ ಪವರ್ಸ್ ಗಳೆಲ್ಲ ಇರೋದು. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊಂಡು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಮಿಸ್ಟರ್ ಎಕ್ಸ್ಪ್ಲೈನರ್ ಕನ್ನಡ.